ಕೂಟವು ಲೋಕಸಭೆ ಚುನಾವಣೆಯಲ್ಲಿ ನಿರ್ಣಾಯಕ ಜನಾದೇಶ ಪಡೆಯಲಿದೆ ಮತ್ತು ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾದ 48 ಗಂಟೆಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುವುದು ಎಂದು ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಗರಿಷ್ಠ ಸ್ಥಾನಗಳನ್ನ ಪಡೆಯುವ ಪಕ್ಷವು ಮೈತ್ರಿಕೂಟದ ನಾಯಕತ್ವಕ್ಕೆ ನೈಸರ್ಗಿಕ ಹಕ್ಕುದಾರ ಆಗಿರುತ್ತದೆ. ಇಂಡಿಯಾ ಮೈತ್ರಿಕೂಟ ಲೋಕಸಭೆಯಲ್ಲಿ ಬಹುಮತಕ್ಕೆ ಬೇಕಾದ 272 ಅಂಕಗಳಿಗಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯಲಿದೆ. ಇಂಡಿಯಾ ಮೈತ್ರಿಕೂಟವು ಬಹುಮತ ಪಡೆದಾಗ ಕೆಲವು ಎನ್ಡಿಎ ಮೈತ್ರಿ ಪಕ್ಷಗಳು ಇಂಡಿಯಾ ಮೈತ್ರಿಕೂಟದ ಜೊತೆ ಸೇರಲು ಮುಂದೆ ಬರಬಹುದು. ಈ ವೇಳೆ ಮೈತ್ರಿಗೆ ಸೇರಬೇಕೇ ಅಥವಾ ಬೇಡವೇ ಎಂಬುದನ್ನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಬೇಕು ಎಂದು ಜಯರಾಮ್ ರಮೇಶ್ ಹೇಳಿದ್ದಾರೆ. ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಹಾಗೂ ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಅವರನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿಸಲಾಗುತ್ತಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಜಯರಾಮ್ ರಮೇಶ್, ನಿತೀಶ್ ಕುಮಾರ್ ಪಲ್ಟಿ ರಾಜಕಾರಣಕ್ಕೆ ಯಾವಾಗಲೂ ಹೆಸರುವಾಸಿಯಾಗಿದ್ದಾರೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ನಾಯ್ಡು ಅವರು 2019 ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ರು. ಇಂಡಿಯಾ ಮೈತ್ರಿ ಪಕ್ಷಗಳಿಗೆ ಜನಾದೇಶ ಸಿಕ್ಕಾಗ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಮಾತ್ರವಲ್ಲದೆ ಕೆಲವು ಎನ್ಡಿಎ ಮೈತ್ರಿ ಪಕ್ಷಗಳು ಕೂಡ ಒಕ್ಕೂಟಕ್ಕೆ ಸೇರಬಹುದು. ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎನ್ಡಿಎ ಮಿತ್ರ ಪಕ್ಷಗಳನ್ನ ಇಂಡಿಯಾ ಕೂಟದ ಜೊತೆ ಸೇರಿಸಬೇಕು ಎಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇಂಡಿಯಾ ಮತ್ತು ಎನ್ಡಿಎ ನಡುವಿನ ವ್ಯತ್ಯಾಸವೇನೆಂದರೆ ಎರಡು ಐಗಳಾಗಿದೆ, ಅದರಲ್ಲಿ ಒಂದು ಇನ್ಸಾನಿಯತ್ ಮತ್ತು ಇನ್ನೊಂದು ಇಮಾನ್ದಾರಿ ಎಂದು ಜಯರಾಮ್ ರಮೇಶ್ ಹೇಳಿದ್ದಾರೆ. ಇಮಾನ್ದಾರಿ ಅಂದ್ರೆ ಪ್ರಾಮಾಣಿಕತೆ ಮತ್ತು ಇನ್ಸಾನಿಯತ್ ಅಂದ್ರೆ ಮಾನವೀಯತೆ ಎಂಬ ಅರ್ಥವನ್ನ ಹೊಂದಿದೆ. ಎನ್ಡಿಎ ಒಳಗೆ ಇರುವ ಮಾನವೀಯತೆಯನ್ನ ಹೊಂದಿರುವ ಮತ್ತು ಪ್ರಾಮಾಣಿಕತೆಯನ್ನ ಹೊಂದಿರುವ ಪಕ್ಷವನ್ನ ಇಂಡಿಯಾ ಮೈತ್ರಿಕೂಟದ ಜೊತೆ ಸೇರಿಸುವುದಾಗಿ ಜಯರಾಮ್ ರಮೇಶ್ ಹೇಳಿದ್ದಾರೆ. ನಾವು ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಹೊಂದಲಿದ್ದೇವೆ ಎಂದು ನಾವು ಭಾವಿಸುತ್ತೇವೆ. ನಾವು ಸೇಡಿನ ರಾಜಕೀಯ ಮಾಡುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ವಿವೇಕಾನಂದ ರಾಕ ಸ್ಮಾರಕಕ್ಕೆ ಹೋಗಿ 2 ದಿನಗಳ ಕಾಲ ಜ್ಞಾನಸ್ಥರಾಗಿರುತ್ತಾರೆ. ಅದೇ ವಿವೇಕಾನಂದ ಸ್ಮಾರಕದಿಂದ ರಾಹುಲ್ ಗಾಂಧಿ ಅವರು 7 ಸೆಪ್ಟೆಂಬರ್ 2022 ಭಾರತ್ ಜೋಡೋ ಯಾತ್ರೆಯನ್ನ ಪ್ರಾರಂಭಿಸಿದ್ರು. ಮೋದಿ ನಿವೃತ್ತಿಯ ನಂತರದ ಜೀವನ ಏನಾಗಲಿದೆ ಎಂಬುದರ ಕುರಿತು ಜ್ಞಾನಿಸಲಿದ್ದಾರೆ ಎಂದು ನನಗೆ ಖಾತ್ರಿಯಾಗಿದೆ ಎಂದು ಜಯರಾಮ್ ರಮೇಶ್ ಹೇಳಿದ್ದಾರೆ.